ಹಲೋ ಸಿದ್ಧಾರ್ಥ್, ಇಲ್ಲ ಅಂತ ಮಾತ್ರ ಹೇಳ್ಬಿಡು, ತುಂಬ ಕಷ್ಟದಲ್ಲಿದ್ದೀನಿ. ಎಷ್ಟು ಅಂದ? 12 ಲಕ್ಷದ ಸೈಟು, ನಿನಗೆ ಬೇಕಿದ್ರೆ 10 ಲಕ್ಷ ಕೊಡ್ತೀನಿ. ಎಲ್ಲಿರೋದು? ಇಲ್ಲೇ ಚಿಕ್ಕಬಾಣವರ ಹತ್ರ, ಒಳ್ಳೆ ಜಾಗ. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ? ಇನ್ನೊಂದು ತಿಂಗಳಲ್ಲಿ ನನ್ನ ಹೆಸರಿಗಾಗ್ಬಿಡುತ್ತೆ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಇಲ್ಲ ಅಲೋ, ನನಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ, ಸಾರಿ. ಹೇ ಸತೀಶ್, ಎಲ್ಲಿ ಹೋದ? ಇಲ್ಲೇ ನಿಂತಿದ್ದು ನೋಡ್ದಂಗಾಯ್ತು. 2 ವರ್ಷ ಆದ್ಮೇಲೆ ಸಿಗ್ತಿದ್ದೀವಿ, ಮಾತಾಡಬೇಕು ಅಂತ ಅನಿಸ್ಲಿಲ್ವ ಅವನಿಗೆ? ಸೈಟ್ ವಿಷಯದಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಏನೋ. ಹೇ ಸತೀಶ್, ಸತೀಶ ಸತೀಶ ಮೊನ್ನೆ ಸತ್ತೋದ್ನ? ನಿನ್ನೆ ಅಷ್ಟೇ ಅವನ ನೋಡಿದ್ದೀನಿ, ಮೋಸ್ಟ್ಲಿ ಬೇರೆ ಯಾರನ್ನಾರು ನೋಡಿದ್ನ? ಸರ್, ನಾನು ಆಫೀಸಿಗೆ ಬರಲ್ಲ, ನೀವು ಹೊರಡಿ. ಇಲ್ಲ ಅಂತ ಮಾತ್ರ 12 ಲಕ್ಷದ ಸೈಟು, ಕಷ್ಟದಲ್ಲಿ ನಿಂಗೆ ಬೇಕಿದ್ರೆ 10 ಲಕ್ಷ ಕೊಡ್ತೀನಿ. ಅವನಿಗೆ ಸಹಾಯ ಮಾಡಿದರೆ ಹೀಗಾಗ್ತಿರ್ಲಿಲ್ವೋ ಏನೋ. ಸರ್, ಈ ವ್ಯಕ್ತಿನೆಲ್ಲರೂ ನೋಡಿದ್ದೀರಾ? ಇವರ ದಿನ ಸಾಯಂಕಾಲ ಸಿಗರೇಟ್ ಸೇದಕ್ಕೆ ಅಂತ ನಮ್ಮ ಅಂಗಡಿಗೆ ಬರ್ತಾ ಇದ್ರು, ಹಿಂಗೆ 2 ವಾರದಿಂದ ನೋಡ್ದಂಗೆ ಆಗಿಲ್ಲ ಸರ್. ನಿನಗೆ ಗೊತ್ತಾಯ್ತು? ಪೂಜಾ ಅಂತ ಸತೀಶನ್ ಗರ್ಲ್ ಫ್ರೆಂಡು, ನಿನ್ನೆ ಬಿಗ್ ಬಾಸ್ ಅಲ್ಲಿ ಸಿಕ್ಕಿದ್ಲು. ಹೇಗಾಯ್ತು ಇವೆಲ್ಲ? ಹ್ಯಾಂಗ್ ಮಾಡ್ಕೊಂಡಂತ? ಅದೇ, ನಾವು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ವರುಣ್ ಕಿಟ್ಟಿ ಜೊತೆ ರೂಮಲ್ಲಿದ್ನಲ್ಲ, ಅದೇ ರೂಮಲ್ಲ. ಯಾಕೆ ಅಂತ ಗೊತ್ತಾಯ್ತಾ? ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಕೈ ಕೊಟ್ಟಿರ್ತಾಳ, ಅದಕ್ಕೆ. ಅವ್ನ ಸೈಟ್ ತಗೊಳ್ದಿದ್ರು, ಅವನಿಗೆ ಹೆಲ್ಪ್ ಮಾಡಿದ್ರೆ ಇವಾಗ ಬದುಕಿರ್ತಿದ್ನೋ ಏನೋ. ಅಪ್ಪಿ, ಅಜ್ಜಿ, 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 ಅಜ್ಜಿ,
ಅವನು ಒಂದೆರಡು ಸರಿ ಕಣ್ಮುಂದೇನೆ ಬಂದಂಗಾಗಿದೆ, ಆದ್ರೆ ನೆಕ್ಸ್ಟ್ ಸೆಕೆಂಡೇ ಅಲ್ಲಿರಲ್ಲ. ಓಕೆ, ಈ ಪ್ರಾಬ್ಲಮ್ ಮುಂಚೆಗ್ಲಾದ್ರೂ ಆಗಿತ್ತಾ? ಇಲ್ಲ, ಅವನ್ ಡೆತ್ ಆದ್ಮೇಲೆ ಹೀಗಾಗ್ತಿರೋದು. ಬರೀ ಕಾಣಿಸುತ್ತಾ ಅಥವಾ ವಾಯ್ಸ್ ಆ ಥರ ಏನಾದರೂ? ಇಲ್ಲ, ಹಾಗೇನಿಲ್ಲ. ಇಟ್ಸ್ ಮೇನ್ಲಿ ವಿಜುವಲ್ ಹ್ಯಾಲುಸಿನೇಷನ್. ಯಾವುದಕ್ಕೂ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಫೋರ್ಟಿಸಲ್ಲಿ ಬಂದು ನಾನು ಮೀಟ್ ಮಾಡು. ನಮಗೆ ಕ್ಲೋಸ್ ಇರೋ ಡೆತ್ ಆದಾಗ ಸಮಟೈಮ್ಸ್ ಈ ಥರ ಆಗಬಹುದು. ಹ್ಯಾಲುಸಿನೇಷನ್ ಆಗೋಕ್ಕೆ ಸತೀಶನ್ ನೋಡಿದಾಗ ಅವ್ನು ಸತ್ತಿರೋ ವಿಷಯನೇ ನಂಗೆ ಗೊತ್ತಿರಲಿಲ್ಲ. ಅವನೇ ನಂಗೆ ಅಷ್ಟೊಂದು ಕ್ಲೋಸು ಇರಲಿಲ್ಲ. Something is definitely wrong. ಕ್ಲಾಸ್ಮೇಟ್ಸ್ ಆಗಿದ್ರಾ? ಯಾ, ಕೂತ್ಕೊಳ್ಳಿ. ಏನಾದ್ರು ತಗೊಳ್ತೀರಾ? ಹಾಂ, ಚೂರು ನೀರು ಕೊಡಿ. ಓಕೆ. ನಾನು ಈ ರೂಮಿಗೆ ಬಂದು 6 ತಿಂಗಳಾಯಿತು. ಓಕೆ. ನಮ್ಮ ಅಕ್ಕನ ಮದುವೆಗೆ ಅಂತ ನಾನು ಮಂಗಳೂರಿಗೆ ಹೋಗಿದ್ದೆ. ಪೊಲೀಸವರು ಕಾಲ್ ಮಾಡಿ ನನಗೆ ಸತೀಶ್ ಬಗ್ಗೆ ಎಲ್ಲ ಹೇಳಿದರು. ನಾನು ಮದುವೆ ಮುಗಿಸಿ ವಾಪಸ್ ಬರೋಷ್ಟರಲ್ಲಿ ಅವನ ಮನೆಯವರು ಅವ್ನ ಬಾಡಿನ ತಗೊಂಡೋಗಿದ್ರು. ಇಲ್ಲೇ ಕೆಳಗಿನ ಮನೇಲೆ ಓನರ್ ಆಂಟಿ ಇರೋದು, ಅವರೇ ಅಂತೆ ಫಸ್ಟ್ ಬಾಡಿ ನೋಡಿ ಪೊಲೀಸವ್ರಿಗೆ ಕಾಲ್ ಮಾಡಿದ್ದು. ಓಕೆ. ಆದರೆ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು ಅವನಿಗೆ? ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಂಗೆ ಗೊತ್ತಿರೋ ಹಾಗೆ ಅವನಿಗೇನು ಪ್ರಾಬ್ಲಮ್ ಇರಲಿಲ್ಲ. ಹಾಂ, ಅವ್ನು ಬರ್ತಿರೋ ಸೂಸೈಡ್ ನೋಟ್ ಪೊಲೀಸವ್ರ ಹತ್ರನೇ ಇರಬೇಕು. ಅದು ಸತೀಶ್ ಸುಟ್ಕೊಂಡಾಗಾದ ಕಲೆಗಳು. ಅವನು ಹೋದ್ಮೇಲಿಂದ ನನಗೂ ಇಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ. ನಾನು ಬೇರೆ ರೂಮ್ ಹುಡುಕ್ತಾ ಇದ್ದೀನಿ. ನಿಖಿಲ್ ಸತೀಶ್ ಹ್ಯಾಂಗ್ ಮಾಡ್ಕೊಂಡ ಅಂತ ಹೇಳ್ದ. ಇಲ್ಲಿ ನೋಡಿದ್ರೆ ಸುಟ್ಕೊಂಡು ಸತ್ತೋಗಿದ್ದಾನೆ. ಪೂಜಾ ಏನು ಹೇಳಿದ್ಲೋ ಅದನ್ನು ಹೇಳಿದೆ ಕಣ. ಆಂಟಿ, ನಾನು ಬಟ್ಟೆ ಒಣಗಾಕಕ್ಕೆ ಹೋಗ್ತಿದ್ದೆ. ಏನೋ ಸುಟ್ಟ ವಾಸನೆ ಬರ್ತಿತ್ತು. ಬಾಗಿಲಿಂದ ಹೊಗೆನೂ ಬರ್ತಿತ್ತು. ಹೋಗಿ ಬಾಗಿಲು ನುಕ್ಕಿದ್ರೆ ಜೀವ ಹೋಗಿತ್ತು. ಹಿಂದಿನ ದಿವಸನೇ ಜೀವ ಹೋಗಿತ್ತು ಅಂತ ಪೊಲೀಸವರು ಹೇಳಿದ್ರು. ಆಂಟಿ, ಡೋರ್ ಲಾಕ್ ಆಗಿರ್ಲಿಲ್ವಾ? ಇಲ್ಲ, ಲಾಕ್ ಹಾಕಿರಲಿಲ್ಲ. ಹಿಂದಿನ ದಿವಸ ಅಥವಾ ಅವತ್ತು ಯಾರು ಕಿರ್ಚ್ಕೊಂಡಿದ್ದ ಸೌಂಡ್ ಕೇಳ್ತಾ ನಿಮಗೆ? ಇಲ್ಲಪ್ಪ, ನಾವೆಲ್ಲ ಮನೆಯಲ್ಲೇ ಇದ್ವಿ, ಯಾರು ಕಿರ್ಚಿದ ಶಬ್ದ ಕೇಳಿಸ್ಲಿಲ್ಲ. ಹಾಂ, ಹಿಂದಿನ ದಿವಸ ಸತೀಶ್ ಬಾಡಿಗೆ ಕೊಡಕ್ಕೆ ಬಂದಾಗ ಯಾಕೋ ಬೇಜಾರಲ್ಲಿದ್ದ. ಸರಿ ಆಂಟಿ. ಸತೀಶ್ ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದ, ಆದರೆ ಅವ್ನು ಸೂಸೈಡ್ ಮಾಡ್ಕೊಳ್ಳೋ ಅಂಥವನ್ನಲ್ಲ. ಮರ್ಡರ್ ಆಗಿರ್ಬೋದಾ? ಹೇ ಮಹೇಶ್, ಏನು ಕ್ಯಾಂಟೀನಲ್ಲಿ? ಅಮ್ಮ ಊರಿಗೆ ಹೋಗಿದ್ದಾರೆ ಕಣೋ. ಇನ್ನೊಂದು ವಾರ ಈ ಕ್ಯಾಂಟೀನ್ ಊಟನೇ ಗತಿ ಮಗ. ಸತೀಶನ ಬಗ್ಗೆ ಗೊತ್ತಾಯ್ತಾ? ಹ್ಞೂ, ಯಾವತ್ತೂ ಆಗಬೇಕಿತ್ತು, ಇವಾಗಾಗಿದೆ. ಯಾಕೋ, ನಿನಗೇನು ಮಾಡಿದ್ದ ಅವನು? ಇನ್ನೇನು ಮಗ, ಸರಿಲ್ಲ ಕಣ ಅವನು. ಬರೀ ಮೋಸ, ಸುಳ್ಳು. ಮೇ ಬಿ ಫಸ್ಟ್ ಇಯರ್ ಅನಿಸುತ್ತೆ. ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತೇಳಿ 500 ರೂಪಾಯಿ ದುಡಿಸ್ಕೊಂಡೋದ. ಅದಾದ್ಮೇಲೆ ಗೊತ್ತಾಯಿತು ಅವ್ರ ಅಮ್ಮ ಚೆನ್ನಾಗಿದ್ರು ಅಂತ. ಇತ್ತೀಚೆಗೇನೋ ಬೆಟ್ಟಿಂಗು ಗೀಟಿಂಗು ಅಂತ ತುಂಬ ಹಾಳಾಗ್ಬಿಟ್ಟಿದ್ದ ಕಣ. ಎಷ್ಟೋ ಹೇಳಿದೆ ಸರಿ ಹೋಗಲ್ಲ ಅಂತ, ಕೇಳಿಲ್ಲ ಮಗ ಅವನು. ಅದಕ್ಕೆ ಅವ್ನು ಸವಾಸ ಬಿಟ್ಟಿದ್ದ ನಾನು. ಹಿಂಗೆ ಸಾಲಾಗಿಲ್ಲ ಜಾಸ್ತಿ ಮಾಡಿಕೊಂಡು ಹಿಂಗಾಗಿರ್ಬೇಕು. ಅದು ಬಿಡು ಮಗ, ಈಗ ಅವ್ನ ರೂಮ್ಮೇಟ್ಗೆ ಡೈಲಿ ಆ ರೌಡಿಗಳು ಬಂದು ಟಾರ್ಚರ್ ಇಕ್ತಾ ಇದಾರಂತ. ಸತೀಶ್ನ ರೌಡಿಗಳು ಮರ್ಡರ್ ಮಾಡಿರೋ ಚಾನ್ಸಸ್ ತುಂಬಾ ಇದೆ. ಸೂರ್ಯ ರಿಲೇಟಿವ್ ಅಂತ ಹೇಳಿ ಮುಂಚೆನೆ ಹೇಳ್ಬಾರ್ದೇನ್ರಿ? ಸುಮ್ಮನೆ ಅಲ್ಲೇ ತಪ್ಪದು 2-3 ದಿನ. ಏನಾಗಬೇಕು ನೀವು ಸೂರ್ಯಗೆ? ಸರ್, ಅವ್ರು ನಮ್ಮ ದೊಡ್ಡಪ್ಪ. ಓ, ಐ ಸಿ. ಸೂರ್ಯ ಮತ್ತು ನಾನು 4 ವರ್ಷ ಕೂದೋರಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ.
ನೋಡಿ, ಇನ್ಫಾರ್ಮೇಷನ್ನು ಆ ರೀತಿ ಥರ್ಡ್ ಪಾರ್ಟಿಗೆ ಕೊಡೋದಕ್ಕಾಗೋದಿಲ್ಲ. ನೀವು ಅವ್ನ ಕ್ಲೋಸ್ ಫ್ರೆಂಡ್ ಅಂತೀರಾ, ಜೊತೆಗೆ ನಮ್ಮ ಸೂರ್ಯ ರಿಲೇಟಿವ್ ಬೇರೆ, ಏನಾದರೂ ಮಾಡೋಣ. ರೀ 360 ಫೈಲ್ ತೊಗೊಂಬನ್ರಿ. ಅದು ಒಬ್ಬನೇ ಮಗ ಅಂತ ಹೇಳಿ ಓದಕ್ಕೆ ಕಳಿಸಿದ್ರೆ ಲವ್ವು ಗಿವು ಅಂತ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಬಿಡ್ತವೆ. ಹೇಳಿ, ಏನು ಇನ್ಫಾರ್ಮೇಷನ್ ಬೇಕಿತ್ತು ನಿಮಗೆ? ಸರ್, ಅವ್ನು ಈ ಥರ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಲವ್ವು ನನ್ನ ಸಾವಿಗೆ ನಾನೇ ಕಾರಣ, ಅವಳಿಲ್ದಲೇ ನನ್ನ ಜೀವನ ನಶ್ವರ. ಹಿಂಗೆಲ್ಲ ಬರೆದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಗುರ್ತೆ ಹಿಡಿಯೋಕ್ಕಾಗ್ದಲ್ಲಿರೋಷ್ಟು ಬಾಡಿ ಸುಟ್ಟು ಕರಕಲಾಗಿ ಹೋಗಿತ್ತು. ಕೈಯಲ್ಲಿರೋ ಉಂಗ್ರ ನೋಡಿ ಆ ಯಮ್ಮ ನನ್ನ ಮಗಂದೆ ಅಂತ ಹೇಳಿ ಗುರ್ತಿಡಿದ್ಲು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಒಂದು ದಿನದ ಮುಂಚೆ ಅಂದರೆ ಹಿಂದಿನ ದಿನವೇ ಸತ್ತೋಗಿದ್ದ. ಮಾರನೇ ದಿನ ಆ ಪಕ್ಕದ ಮನೆ ಹೆಂಗಸು ನಮ್ಗೆ ಕಂಪ್ಲೇಂಟ್ ಮಾಡಿದ್ರು. ಸರ್, ಇದು ಸೂಸೈಡ್ ಅಂತ ನೀವು ಅಷ್ಟು ಕನ್ಫರ್ಮಾಗಿ ಹೇಗೆ ಹೇಳ್ತೀರಾ? ಏನ್ರಿ, ನಮಗೆ ಇಂಟ್ರಾಗೇಷನ್ನಾ? ಆ ಆ ಕೆರೋಸಿನ್ ಕ್ಯಾನ್ದು ಟೂತ್ಬ್ರಷಲ್ಲಿ ಅವನ ಫಿಂಗರ್ ಪ್ರಿಂಟ್ಸು ಎರಡು ಸೇಮು. ಆ ಸೂಸೈಡ್ ನೋಟಲ್ಲಿರೋವಂಥ ಹ್ಯಾಂಡ್ ರೈಟಿಂಗು, ಅವ್ನು ಬರ್ಕೊಂಡಿರೋವಂಥ ನೋಟ್ಸಲ್ಲಿರೋ ಹ್ಯಾಂಡ್ ರೈಟಿಂಗು ಎರಡು ಮ್ಯಾಚ್ ಆಗ್ತದೆ. ಆ ಗರ್ಲ್ ಫ್ರೆಂಡ್ ಕೊಟ್ಟಿರೋವಂಥ ಸ್ಟೇಟ್ಮೆಂಟು, ಅವರಿಬ್ರು ಕಾನ್ವರ್ಸೇಷನು, ಅವರಿಬ್ರು ಮೆಸೇಜಸ್ಸು, ಇದೆಲ್ಲ ನೋಡಿದ್ರೆ ಬ್ರೇಕಪ್ ಆಗಿದೆ ಅಂತ ಕನ್ಫರ್ಮ್ ಆಗಿದೆ. ಇದು ಸೂಸೈಡೆ, ಕೇಸ್ ಕ್ಲೋಸ್ಡ್. ಇಂಥ ಕೇಸ್ ನಾವು ದಿನಕ್ಕೆ 4 ನೋಡ್ತೀವ್ರಿ. ಥ್ಯಾಂಕ್ ಯು. ನಂಗೊತ್ತಿರುವಾಗ ಇತ್ತೀಚೆಗೆ ನಾವು ಬೆಟ್ಟಿಂಗು ಗೀಟಿಂಗು ಅಂತ ತುಂಬ ಹಾಳಾಗ್ಬಿಟ್ಟಿದ್ದ ಕಣ. ಪೂಜಾ ಏನು ಹೇಳಿದ್ಲೋ ಅದನ್ನು ಹೇಳಿದೆ ಕಣ. ಪೂಜಾ ಯಾಕೆ ನಿಖಿಲ್ ಹಂಗೆ ಸುಳ್ಳು ಹೇಳಿದ್ಲು ಸತೀಶ ಹ್ಯಾಂಗ್ ಮಾಡ್ಕೊಂಡ ಅಂತ? ಚೈತ್ರಾನ? ಹಲೋ ಚೈತ್ರ, ಅರ್ಧ ಗಂಟೆಯಿಂದ ಕೃಷ್ಣಸಾಗರಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಪೂಜಾ ಇನ್ನೂ ಬಂದಿಲ್ಲ. ಶೋರ್ ಅವಳು ಇಲ್ಲೇ ಬರ್ತಾಳೆ ಅಂತ? ಹೌದಾ? ಅವಳು ದಿನ ಊಟಕ್ಕೆ ಅದೇ ಹೋಟೆಲ್ಗೆ ಬರೋದು, ಇನ್ನೇನು ಬರ್ಬೋದು. ಓಕೆ ಓಕೆ, ಬನ್ಲು, ಬಾಯ್. ಎಕ್ಸ್ಕ್ಯೂಸ್ ಮೀ, ನೀವು ಸೂರತ್ ಕಲ್ನವರಾ? ಹೌದು, ನಾನು ಸೂರತ್ ಕಲ್ನವಳು. ನನಗೆ ನಿಮ್ಮ ಪರಿಚಯ ಇದೆಯಾ? ನಿಮಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ. ನಾನು ವಿದ್ಯಾನಿ ಸ್ಕೂಲಲ್ಲಿ ನಿಮ್ಮ ಸೀನಿಯರ್ ಆಗಿದ್ದೆ. ಓಹ್ ಹೌದಾ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ, ಫ್ರೆಂಡಿದು ಕಾಲ್, ಆಮೇಲೆ ಮಾಡ್ತೇನೆ. ಓಕೆ, ನಾನು ಹೊರಡ್ತೇನೆ. ಬಾಯ್. ಓಕೆ ಬಾಯ್. ನಂಗೆ ಗೊತ್ತಿರುವ ಹಾಗೆ ಅವನಿಗೇನು ಪ್ರಾಬ್ಲಮ್ ಇರಲಿಲ್ಲ. ಹಿಂದಿನ ದಿವಸನೇ ಜೀವ ಹೋಗಿತ್ತು ಅಂತ ಪೊಲೀಸ್ ಅವರು ಹೇಳಿದ್ರು. ಇತ್ತೀಚೆಗೆ ನಾವು ಬೆಟ್ಟಿಂಗು ಗೀಟಿಂಗು ಅಂತ ತುಂಬ ಹಾಳಾಗ್ಬಿಟ್ಟಿದ್ದಾಗ ನಾವು. ಕೈಯಲ್ಲಿರೋ ಉಂಗ್ರ ನೋಡಿ ಆ ಯಮ್ಮ ನನ್ನ ಮಗಂದೆ ಅಂತ ಹೇಳಿ ಗುರ್ತಿಡಿದ್ರು. ನನ್ನ ಫ್ಯಾಮಿಲಿಯಲ್ಲಿ ನಾನು ಮತ್ತು ನನ್ನ ತಾತ ಇಬ್ಬರೇ ಇರೋದು. ನೆಕ್ಸ್ಟ್ ವೀಕ್ ಫೈನಲ್ ಎಕ್ಸಾಮ್ ಮುಗೀತದೆ, ಆದ ನಂತರ ನಾನು ನನ್ನ ತಾತನ ಜೊತೆ ಮ್ಯಾಂಗ್ಳೂರಲ್ಲೇ ಇರ್ತೇನೆ. ಯಾರು ಯಾರು ಬೇಕಾಗಿತ್ತು?
ತಾತ ನನ್ನ ಹೆಸರು ಸಿದ್ಧಾರ್ಥ ಅಂತ, ನನ್ನ ಫ್ರೆಂಡ್ ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಫ್ರೆಂಡ ಇಲ್ಲಿ ನಾನೊಬ್ಬನೇ ಇರೋದು, ಯಾರು ಬೇಕಾಗಿತ್ತು? ರಾಂಗ್ ಅಡ್ರೆಸ್ ಅನ್ಸುತ್ತೆ, ನಾನು ಹೊರಡ್ತೀನಿ. ಯಾಕೆ ಈ ಥರ ಮಾಡಿದೆ? ಆ ಲಕ್ಷ ಐ ಪಿ ಎಲ್ ಬೆಟ್ಟಿಂಗಲ್ಲಿ ಸೋತ್ಬಿಟ್ಟಿದೆ. ದಿನ ದಿನ ಅವ್ರ ಕಾಟ ಜಾಸ್ತಿ ಆಗ್ತಾನೆ ಹೋಯ್ತು. ಆಗ ನನ್ನ ಪಾಲಾಗೋ ನಮ್ಮ ತಾತನ ಸೈಟ್ನ ನನಗೆ ಗೊತ್ತಿರೋ ಫ್ರೆಂಡ್ಸಿಗೆ ಮಾರಕ್ಕೆ ನೋಡಿದೆ. ಯಾರೂ ತೊಗೊಳಕ್ಕೆ ಮುಂದೆ ಬರಲಿಲ್ಲ. ಇದ್ದೇ ಸರಿಯಾದ ಚಾನ್ಸು ಅಂತ ಪೂಜಾನ ಮದುವೆ ಆದೆ. ಅವಳಿಗೆ ಅಂತಿದ್ದಿದ್ದ ಅವ್ರ ತಾತ ಒಬ್ಬರೇ. ಅವಳು ಮದುವೆ ಆದಮೇಲೆ ನಾನು ಆರಾಮಾಗಿ ಇಲ್ಲೇ ಸೆಟ್ಲ್ ಆಗ್ಬೋದಿತ್ತು. ಅದೇ ಟೈಮ್ಗೆ ನನ್ನ ಕಸಿನ್ ಒಬ್ಬ ಸತ್ತೋದ. ಅವ್ರ ಕಾಟದಿಂದ ತಪ್ಪಿಸ್ಕೊಳಕ್ಕೆ ಈ ಪ್ಲ್ಯಾನ್ ಮಾಡಿದೆ. ಪೂಜಾ ಹೆದರಿ ಎಲ್ಲಿ ಬಾಯಿ ಬಿಟ್ಬಿಡ್ತಾಳೋ ಅಂತ ನಾನು ಮಾಡಿದ ಪೂರ್ತಿ ಅವಳು ಹೇಳಿರಲಿಲ್ಲ. ಅದಕ್ಕೆ ನಿಖಿಲ್ ಸಿಕ್ಕಿ ನನ್ನ ಬಗ್ಗೆ ಕೇಳಿದಾಗ ಅವಳಿಗೆ ಆಗ ಏನು ತೋಚ್ತೋ ಅದನ್ನ ಹೇಳಿದಾಳೆ. ಅವ್ರ ಕಣ್ಣಿಗೆ ಬೀಳೋ ಹಾಗೆ ಅವ್ರು ದಿನ ಬರ್ತಾ ಇದ್ದಿದ್ದ ಅಡ್ಡ ಹತ್ರ ನನ್ನ ಫ್ಲೆಕ್ಸ್ ಹಾಕಕ್ಕೆ ಹೇಳಿದೆ. ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಿತ್ತು. ಆವತ್ತು ನಾನು ಓಲಾ ಕ್ಯಾಬ್ ವೆಯ್ಟ್ ಮಾಡ್ತಿರ್ಬೇಕಾರೆ ನೀ ನಾನು ನೋಡಿದೆ. ನಾನು ಸ್ವಲ್ಪ ದೂರದಲ್ಲಿದ್ದೆ, ಯಾರೋ ಬೇರೆಯವನಿರ್ಬೋದು ಅಂದ್ಕೊಂತೀಯ ಅಂದ್ಕೊಂಡೆ. ಆದರೆ ಮಗ, ನಾನು ಬದುಕಿರೋ ವಿಷಯ ಯಾರಿಗೂ ಹೇಳಬೇಡ್ವೋ?